ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ, ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನವೋದಯ ಈ ವರ್ಷದ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಇಲ್ಲಿ ದಶಮಾಂಶ. ಈ ನವೋದಯ ಅಂತ ಅಷ್ಟೇ ಅಲ್ಲ, ಮುರಾರ್ಜಿ ದೇಸಾಯಿ ಈಗ ಆದರ್ಶ ವಿದ್ಯಾಲಯ RMS ಅಂತ ಹೇಳಿ ಕರಿತಿರ್ತಲ್ಲ, ಯಾವುದೇ ಒಂದು ಎಕ್ಸಾಮ್ಸ್ಗಳನ್ನು ಬರೀರಿ, 5ನೇ ತರಗತಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು, ಮತ್ತು ನಾವು ಉಳಿದಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಕೂಡ ಈ ಥರ ಕ್ವಶನ್ಸ್ಗಳು, ನೇರವಾಗಿ ಕ್ವಶನ್ಸ್ಗಳು ಬಂದಿದ್ದಾವೆ ಅಂತೇಳಿ ನಾವು ನೋಡ್ಕೊಂಡಿರ್ತೀವಿ. ಈ ಚಾಪ್ಟರ್ ಬಗ್ಗೆ ಬೇಸಿಕ್ಸ್ಲಿಂದ ಏನು ಮಾಡ್ತೀನಪ್ಪ ಅಂದರೆ ಹೇಳ್ಕೊತ ಹೋಗ್ತಿರ್ತಾನೆ. ಆ ವಿಡಿಯೋನ ಎಂಡ್ ತನಕ ನೋಡ್ಕೊಳ್ರಿ, ಎಲ್ಲ ಕ್ವೆಶನ್ಸ್ಗಳು ನಿಮ್ಗೆ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತೀನಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಥರ ಎಲ್ಲ ಚಾಪ್ಟರ್ ವೈಸ್ ಕ್ಲಾಸಸ್ಗಳು ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ಈ ಚಾನಲ್ ಮೂಲಕ ಸಿಗ್ತವೆ. ಹಾಗಾದ್ರೆ ಬನ್ನಿ, ಇವತ್ತಿನ ಚಾಪ್ಟರ್ ಯಾವುದಪ್ಪ ಅಂದ್ರೆ ದಶಮಾಂಶ. ಹಾಗಾದ್ರೆ ಈ ದಶಮಾಂಶಗಳನ್ನು ನಾವು ಯಾವ ಥರ ಈ ಚಾಪ್ಟರ್ನ ಏನೇನು ಕ್ವೆಶನ್ಸ್ಗಳು ಬರ್ತಾವೆ ಅನ್ನೋದು ಕಂಟೆಂಟ್ನ ತಿಳ್ಕೊಬೇಕು. ಮೊದಲ ಒಂದು ಬೈ ಒಂದನ್ನು ಫಸ್ಟ್ಗೆ ಈ ದಶಮಾಂಶ ಅಂದ ತಕ್ಷಣವೇ ನಾವು ಇದನ್ನ ಯಾವ ಥರ ದಶಮಾಂಶ ಸಂಖ್ಯೆಗಳು ಯಾವ ಥರ ಇರ್ತವೆ ಅಂತೇಳಿ ಆಲ್ಮೋಸ್ಟ್ ಸಂಖ್ಯೆಗಳನ್ನ ಹಾಕಿದಾಗ ನಿಮ್ಗೆ ನೆಕ್ಸ್ಟ್ ಗೊತ್ತಾಗ್ತದೆ. ಅದನ್ನು ಯಾವ ಥರ ನಾವು ಓದಬೇಕು, ದಶಮಾಂಶ ಸಂಖ್ಯೆಗಳನ್ನು ನಾವು ಯಾವ ಥರ ಓದಬೇಕು, ದಶಮಾಂಶಗಳನ್ನು ಓದುವ ಕ್ರಮ. ನೆಕ್ಸ್ಟ್ ಇಲ್ಲೊಂದು ಬರ್ತವೆ, ದಶಮಾಂಶ ಕೊಟ್ಟಿರ್ತಾನೆ ಸಂಖ್ಯೆಗಳನ್ನು, ಅವನ್ನ ಎದಕ್ಕೆ ಕನ್ವರ್ಟ್ ಮಾಡ್ರಿ ಅಂತ ಹೇಳ್ತಾನೆ, ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ರಿ ಅಥವಾ ಭಿನ್ನ ರಾಶಿಯಿಂದ ದಶಮಾಂಶಕ್ಕೆ ಕನ್ವರ್ಟ್ ಮಾಡ್ರಿ ಅಂತ ಕ್ವೆಶನ್ಸ್ನ ಕೇಳ್ತಾನೆ. ನೆಕ್ಸ್ಟು ದಶಮಾಂಶದಿಂದ ಶೇಕಡಾಕ್ಕೆ ಕನ್ವರ್ಟ್ ಮಾಡ್ರಿ ಅಂತ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಇನ್ನು ಮುಂದೆ ಏನಪ್ಪ ಅಂದ್ರೆ ಈ ದಶಮಾಂಶಗಳ ಮೇಲಿನ ನಾಲ್ಕು ಗಣಿತದ ಮೂಲ ಕ್ರಿಯೆಗಳು ಅಂತ ಕೇಳ್ತೀವಿ. ದಶಮಾಂಶಗಳ ಸಂಕಲನ, ದಶಮಾಂಶಗಳ ವ್ಯವಕಲನ, ದಶಮಾಂಶಗಳ ಗುಣಾಕಾರ, ದಶಮಾಂಶ ಭಾಗಾಕಾರ, ಇಷ್ಟನ್ನ ಇವು ಬೇಸಿಕ್ಸು. ಇದು ಇದನ್ನು ಬಿಟ್ಟು ಮತ್ತೆ ಏನು ಕ್ವಶನ್ಸ್ನ ಕೇಳ್ತಾನಂತೇಳಿ ಭಾಗ ಟೂ ಒಳಗಡೆ ನಿಮ್ಗೆ ನಾನು ಸಂಪೂರ್ಣವಾಗಿ ಹೇಳ್ತೀನಿ ವಿತ್ ಕ್ವಶನ್ ಪೇಪರ್ ಜೊತೆಗೆ. ಮೊದಲು ಇವ್ಕನ್ನ ಬೇಸಿಕ್ಸ್ನ ಕಲಿಬೇಕಪ್ಪ ಅಂದ್ರೆ ದಶಮಾಂಶಗಳನ್ನು ನಾವು ಯಾವ ಥರ ಓದಬೇಕು, ಇಲ್ಲಿ ಸಂಖ್ಯೆಗಳನ್ನು ಹಾಕ್ತೀನಿ, ನಾವು ಇದನ್ನ ಯಾವ ಥರ ಓದಿಸ್ತೀನಿ ಅಂತೇಳಿ ನೀವು ನೋಡ್ರಿ. ದಶಮಾಂಶ ಅಂದ ತಕ್ಷಣನೆ ನಾವು ಒಂದು ಯಾವುದೋ ಒಂದು ಸಂಖ್ಯೆನ ಬರಿತೀನಪ್ಪ, ಏನಪ್ಪ ಅಂದ್ರೆ 0.12. ಓಕೆ, ನೆಕ್ಸ್ಟು 15.234 ಈ ಥರ ನಂಬರ್ಸ್ಗಳನ್ನು ಬರ್ತೀನಿ. ಇದನ್ನು ಓದುವ ಕ್ರಮ ಹೆಂಗೆ ಅಂತೇಳಿ ನೆನಪಿಟ್ಕೊಡ್ರಿ. ಮೊದಲು ಇಲ್ಲಿ ಏನಿದೆಯಪ್ಪ ಅಂದ್ರೆ ಸೊನ್ನೆ ಇದೆ, ಸೊನ್ನೆ ಆದ ತಕ್ಷಣ ಏನಿದೆಯಪ್ಪ ಅಂದ್ರೆ ಬಿಂದು ಅಥವಾ ಇಂಗ್ಲೀಷ್ನ ಪಾಯಿಂಟ್ ಅಂತ ಕರಿತೀವಿ. 1, 2 ಅಂತೇಳಿ ಇದನ್ನು ನಾವೇನು ಮಾಡ್ಕಪ್ಪ ಅಂದ್ರೆ ಬಿಡಿಯಾಗಿ ಓದಬೇಕು. ಯಾಕೆ ನಾವು ಬಿಡಿಯಾಗಿ ಓದಬೇಕು ಅಂತೇಳಿ ನೋಡಿದಾಗ ನಿನ್ಗೆ ಈ ಸೈಡ್ ಇದ್ದಂಗೆ ಬೆಲೆಗಳು ಏನಾಗ್ತವಪ್ಪ ಅಂದ್ರೆ ಜಾಸ್ತಿ ಆಗ್ತವೆ, ಈ ಸೈಡ್ ಹೋದಂಗೆ ಬೆಲೆಗಳು ಏನಾಗ್ತವಪ್ಪ ಅಂದ್ರೆ ಕಡಿಮೆ ಆಗ್ತವೆ. ಹಾಗಾದ್ರೆ 0.12 ಯಾಕೆ ನೀವು 12 ಆಗಲಿಲ್ಲ? ಅವು ಏನಲ್ಲಪ್ಪ ಅಂದ್ರೆ ದಶಮಾಂಶಗಳು, ಆದರೆ ಅವು ಪೂರ್ಣ ಸಂಖ್ಯೆಗಳಲ್ಲ. ಪೂರ್ಣ ಸಂಖ್ಯೆಗಳನ್ನು ನಾವು ಯಾವಾಗಲೂ ಎಲ್ಲಿ ಬರಿತೀವಪ್ಪ ಅಂದ್ರೆ ಬಿಂದುವ ಹಿಂದ್ಗಡೆ ಏನು ಮಾಡ್ತೀವಪ್ಪ ಅಂದ್ರೆ ಪೂರ್ಣ ಸಂಖ್ಯೆಗಳನ್ನು ಬರಿತೀವಿ. ಇದನ್ನ ನೋಡ್ರಿ, 15.234 ಅಂತ ಓದ್ತೀವಿ. ಇದನ್ನು 15.234 ಅಂತ ಓದಬಾರ್ದು. ಯಾವ ಥರ ಓದ್ಬೇಕು? 15.234 ದಶಮಾಂಶ ಪಾಯಿಂಟ್ ನಂತರ ಸಂಖ್ಯೆಗಳನ್ನು ಎಲ್ಲವೂ ಏನು ಮಾಡೋಕ್ಕಪ್ಪ ಅಂದ್ರೆ ಬಿಡಿಯಾಗಿ ಅಂದರೆ ಸಿಂಗಲ್ ಸಿಂಗಲ್ನ ಓದಬೇಕು. ಹಾಗಾದರೆ ಇದು ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇಲ್ಲೊಂದಿಷ್ಟು ಕ್ವಶನ್ಸ್ನ ಕೊಟ್ಟಿರ್ತಾನೆ. ಈ ಥರ ಯಾವ ಥರ ಈ ಸದ್ ಒಂದು ಯಾವುದೋ ನಂಬರ್ ಕೊಡ್ತಾರೆ, 284.308, ಇದನ್ನು ಯಾವ ಥರ ಓದ್ರಿ ಅಂತಂತಂದಾಗ ನೀವು ಓದ್ಬೇಕು 284. ಇಲ್ಲಿ ಪಾಯಿಂಟ್ ಇಲ್ಲಿದೆ, ಹೌದಾ? ಪಾಯಿಂಟ್ ಹಿಂದಿರುವಂಥ ಸಂಖ್ಯೆಗಳನ್ನೆಲ್ಲ ಏನು ಮಾಡೋಕಪ್ಪ ಅಂದ್ರೆ ನೀವು ಕೂಡಿಸಿ ಓದಬೇಕು. ಅಂದರೆ ಇದನ್ನು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಕೂಡ ಪೂರ್ಣ ಸಂಖ್ಯೆಗಳನ್ನು 284 ಅಂತೇಳಿ ಇದನ್ನು ಪೂರ್ತಿಯಾಗಿ ಓದಬೇಕು, 0.38 ಅಂತ ಓದಬೇಕು. ಒಂದು ವೇಳೆ ನಿಮ್ಗೆ ಇದನ್ನೇ ಪದಗಳಲ್ಲಿ ಬರೀರಿ ಅಂತಂದಾಗ ನೀವು ಬರೀಬೇಕು. ಇದನ್ನು ಹೆಂಗೆ ಬರೀತೀರಿ? 200, ಹೌದಾ, 284. 84 ಅಂತೇಳಿ ಇದನ್ನ ಇಲ್ಲೇ ಕೂಡಿಸಿನೂ ಬರಿಬೋದು, 84 ಅಂತೇಳಿ. 84.3 ಈ ಥರ 3, ನೆಕ್ಸ್ಟ್ ಏನಿದೆ 0.00, ನೆಕ್ಸ್ಟ್ 8. ಇದನ್ನ ಏನು ಮಾಡೋಕಪ್ಪ ಅಂದ್ರೆ ಪದಗಳಲ್ಲಿ ಬರೆಯಿರಪ್ಪ ಅಂದ್ರೆ ಈ ಥರ ಹಿಂದಿರುವುದನ್ನೆಲ್ಲ 284.38 ಬಿಡಿಯಾಗಿದೆ ಬರಿಬೇಕು. ಇದು ಒಂದು ಸಂಖ್ಯೆ ಹಾಕಿದ್ನಲ್ಲ ಸಾಕು, ನಿಮ್ಗೆ ಎಷ್ಟೇ ದೊಡ್ಡ ನಂಬರ್ ಹಾಕ್ಲಿ ಸದ್ದ ಸುಮ್ಮನೆ ಇಷ್ಟೊಂದು ಎಷ್ಟು ದೊಡ್ಡ ನಂಬರ್ ಹಾಕಿದ್ರು ಅಷ್ಟೇ, ಇಲ್ಲಿ ಹಾಕಿ ಇಲ್ಲೊಂದು ಬಿಂದು ಕೊಟ್ಟು ಈ ಕಾಡಿ ಎಷ್ಟು ಬೇಕಾದಷ್ಟು ನಂಬರ್ ಹಾಕೋಣ.
ನೀವೇನು ನೋಡೋಕು ಇನ್ನು ಬಿಡಿ 10, 100, 1000, 10,000, ಲಕ್ಷ, 1,84,258 .2304 ಎಷ್ಟು ನಂಬರ್ ಅದ ಇರಲಕ್ಕ. ಇದನ್ನ ಏನು ಹೇಳಿದೆ ನಾನು, ಭಿನ್ನ ದಶಮಾಂಶಗಳನ್ನು ಓದುವ ಕ್ರಮ ಹೇಳಿದೆ. ಹಾಗಾದರೆ ಇನ್ನು ದಶಮಾಂಶಗಳನ್ನು ಓದುವ ಕ್ರಮ ನಿಮಗೆ ಗೊತ್ತಾಯ್ತಪ್ಪ ಅಂದರೆ ಇಲ್ಲಿ ಏನಿತ್ತಪ್ಪ ಅಂದರೆ ನೆಕ್ಸ್ಟ್ ಸ್ಟೆಪ್ ಏನು ನೋಡಬೇಕು, ದಶಮಾಂಶದಿಂದ ಭಿನ್ನ ರಾಶಿಗೆ ಯಾವ ಥರ ನಾವು ಬದಲು ಮಾಡಬೇಕು. ದಶಮಾಂಶ ಈಗ ಆಲ್ರೆಡಿ ಸಂಖ್ಯೆಗಳು ಇದನ್ನು ಏನಿದೆಪ್ಪ ಅಂದ್ರೆ 2.306 ಇದೆ, ಹೌದಾ, 2.306 ಇದೆ. ಇದು ಯಾವ ಸಂಖ್ಯೆ ಇದೆ, ಇದು ದಶಮಾಂಶ ಸಂಖ್ಯೆ ಇದೆ. ನಾನು ಎದಕ್ಕೆ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದ್ದೀನಿ, ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ರಿ ಅಂತ ಹೇಳಿದೆ. ದಶಮಾಂಶದಿಂದ ಎಲ್ಲಿ ಕನ್ವರ್ಟ್ ಮಾಡ್ಬೇಕು, ಭಿನ್ನ ರಾಶಿಗೆ ಬರೆಯಿರಿ. ದಶಮಾಂಶದಿಂದ ಭಿನ್ನ ರಾಶಿಗೆ ಬರೆಯಿರಿ ಅಂತ ಹೇಳಿದಾಗ ಇಲ್ಲಿ ಕೊಟ್ಟಂಥ ನಂಬರ್ ಏನಿರ್ತದೋ ಅದೇ ನಂಬರ್ನ ಏನು ಮಾಡೋಕಪ್ಪ ಅಂದರೆ ಇಲ್ಲಿ ಹೊಳೆ ಬರೀಬೇಕು 2306. ಆದ್ರೆ ಇಲ್ಲಿ ಸರಿಯಾಗಿ ಒಂದು ಅಬ್ಸರ್ವ್ ಮಾಡಿರಿ, ಇಲ್ಲಿ ಬರೆದಂಥ ಅಂಕಿಗಳನ್ನು ಮಾತ್ರ ಬರೆದಿದ್ದೀನಿ, ಏನು ನಾನು ಬರೀಲಿಲ್ಲ ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತದೆ ಅಲ್ಲಿ ಪಾಯಿಂಟ್ ಬರೀಲಿಲ್ಲ, ಹೌದಾ, ಅಲ್ಲಿ ಏನು ಬರೀಲಿಲ್ಲ ನಾನು ಪಾಯಿಂಟ್ನ ಬರೀಲಿಲ್ಲ. ಇಲ್ಲಿ ಪಾಯಿಂಟ್ ಇದೆ ಬಟ್ ಇಲ್ಲಿ ಪಾಯಿಂಟ್ ಬರೀಲಿಲ್ಲ, ಇದೊಂದು ಕಾನ್ಸೆಪ್ಟ್ ಕ್ಲಿಯರಾ. ಈಗ ಇದು ದಶಮಾಂಶ ಇದೆ, ಭಿನ್ನ ರಾಶಿಯಪ್ಪ ಅಂದರೆ ಕೆಳಗಡೆ ಒಂದು ಗೆರಿನ ಹಾಕಬೇಕು. ಈಗ ಇದ್ರ ಒಳಗಡೆ ಬಿಂದು ಎಷ್ಟನೇ ಸ್ಥಾನಕ್ಕಿದೆ ನೋಡ್ರಿ, ಬಿಡಿ 10, 100, ಇದು 1000 ಸ್ಥಾನಕ್ಕಿದೆ ಇಲ್ಲಿ. ಹಾಗಾದರೆ ಕೆಳಗಡೆ ಎಷ್ಟು ಬರೀಬೇಕು ಇದಕ್ಕೆ, 1000. ಇದು ರೈಟ್ ಆನ್ಸರ್. ಈ ಥರ ದಶಮಾಂಶದಿಂದ ಭಿನ್ನ ರಾಶಿಗೆ ನಾವು ಬರೆದೇವಿ. ಇನ್ನು ಬೇರೆ ಎಕ್ಸಾಂಪಲ್ಸ್ಗಳನ್ನು ಸಾಕಷ್ಟು ನೀವು ಬರ್ಕೋಬೋದು. ಸದ್ದ ಇಲ್ಲಿ ಇನ್ನೊಂದು ಎರಡು ಬರೀತೀನಿ, 14.3069 ಅಂತೇಳಿ ಬರೀತೀನಿ. ಈಗ ಇದನ್ನು ಯಾವ ಥರ ಬರೀಬೇಕು, ಇಲ್ಲಿ ಕೊಟ್ಟಂಥ ನಂಬರ್ನೇ ಯಾವ ಜಡ್ಜಸ್ನ ಹೊಳೆ ಬರೀಬೇಕು. ಏನಿದೆಯಪ್ಪ ಅಂದರೆ 14.3069 ಇದೆ, ಎಷ್ಟು ಬರೀಬೇಕು, ಬರೆದಾದ್ಮೇಲೆ ಏನು ಮಾಡಬೇಕು, ಕೆಳಗಡೆ ಒಂದು ಗೆರೆನ ಹಾಕಬೇಕು, ಪಾಯಿಂಟ ಎಷ್ಟನೇ ಸ್ಥಾನಕ್ಕಿದೆ ಅಂತ ಎಣಿಸಿ ಅಲ್ಲಿ ಬರೀಬೇಕು ಅಷ್ಟೇ. ಬಿಡಿ 10, 100, 1000, 10,000. ಹಾಗಾದರೆ ಇಲ್ಲಿ 10,000ನ ಏನು ಮಾಡೋಕಪ್ಪ ಅಂದರೆ ಬರೀಬೇಕು. ಇಷ್ಟು ಬರದೆ ನಾವು ಏನು ಕನ್ವರ್ಟ್ ಮಾಡತ್ತೇವೆ ಅನ್ನೋದು ಗೊತ್ತಾಯಿತು, ದಶಮಾಂಶ ಸಂಖ್ಯೆಗಳನ್ನು ಭಿನ್ನ ರಾಶಿಗೆ ಏನು ಮಾಡಿದ್ದೇವಪ್ಪ ಅಂದರೆ ಕನ್ವರ್ಟ್ ಮಾಡಿದ್ದೀವಿ. ಸರ್, ಒಂದು ವೇಳೆ ಈಗೇನೋ ಈ ಥರ ಸಂಖ್ಯೆಗಳಿದ್ದಾಗ ನಾವು ಈ ಥರ ಬರೀದು ಗೊತ್ತಾಯಿತು. ಸರ್, ನಾನು ಇಲ್ಲಿ ಹಿಂದೆ ನಾ ಏನು ಮಾಡ್ತೀನಪ್ಪ ಅಂದರೆ 0.26 ಬರೀತೀನಿ. ಇದನ್ನು ಯಾವ ಥರ ಬರೀಬೇಕು ಅಂತೇಳಿ ನೋಡಿದಾಗ ಇಲ್ಲಿ ಕೊಟ್ಟಂಥ ನಂಬರ್ ಏನಿದೆ, 0.26 ಇದೆ. ಇಲ್ಲಿ ಪಾಯಿಂಟ್ ಹಿಂದಗಡೆ ಏನಾದರೂ 0 ಇತ್ತಪ್ಪ ಅಂದ್ರೆ ಇದೇನು ಬರೀಬೇಕಂತ ಅವಶ್ಯಕತೆ ಇಲ್ಲ, ಸುಮ್ಮನೆ ಬಿಟ್ಟುಬಿಟ್ರೆ ಅದನ್ನು. ಉಳಿದಂಥ ಸಂಖ್ಯೆ ಏನಿದೆ 26 ಇದೆ, ಬರೀರಿ ಡಿವೈಡೆಡ್ ಬೈ. ಬಿಡಿ 10, 100, 100 ಸ್ಥಾನಕ್ಕೆ ಪಾಯಿಂಟ್ ಇದೆ, ಕೆಳಗಡೆ 100 ಬರೀಬೇಕು. ಮತ್ತು 0 ಬರೆದ್ರೆ, 0 ಬರೀತಿದ್ರು ಬರ್ಕೊಳ್ರಿ, ಆದ್ರೆ 0 ಹಿಂದಗಡೆ ಇತ್ತಪ್ಪ ಅಂದ್ರೆ ಇದಕ್ಕೇನಾದರೂ ಬೆಲೆ ಐತಾನು, ಬೆಲೆ ಇಲ್ಲ, ಹೀಗಾಗಿ ಬರೀ ಅವಶ್ಯಕತೆನೂ ಇಲ್ಲ. ಹೀಗಾಗಿ ಬರೀ 26/100 ಬರೆದ್ರೆ ಸಾಕು. ಇದು ಏನಾಗ್ತದಪ್ಪ ಅಂದ್ರೆ ಈ ಥರ ನೀವು ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ, ಅಂದ್ರೆ ಇದು ಗೊತ್ತಾಗೈತಿ ಇಲ್ಲ ಅಂತೇಳಿ ನಮಗೂ ಗೊತ್ತಾಗಬೇಕು. ಸಾಕಷ್ಟು ಜನಕ ಇಲ್ಲಿ ಒಂದು ಸಂಖ್ಯೆ ಹಾಕಿರ್ತೀನಿ ನಾನು 2.0. ಇಲ್ಲಿ ಈ ನಂಬರ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನೋಡು. ಈ ಥರ ಇದ್ದಾಗ ಸರ್ ಇಲ್ಲಕಪ್ಪ ಅಂದರೆ ನಾನು ಇಲ್ಲಿ ನೆಕ್ಸ್ಟ್ ಇನ್ನೊಂದೆರಡು ನಂಬರ್ ಹಾಕಿರ್ತೀನಿ, ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಈ ಥರ ಇಲ್ಲಿ ಪಾಯಿಂಟ್ ಇತ್ತಪ್ಪ ಅಂದರೆ ನೀವೇನು ಮಾಡೋಕಪ್ಪ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ 2.856 ಬರೀಬೇಕು, ಡಿವೈಡೆಡ್ ಬೈ. ಬಿಡಿ ಆದಮೇಲೆ 10 ಸ್ಥಾನಕ್ಕೆ ಏನಿದೆಯಪ್ಪ ಅಂದ್ರೆ ಪಾಯಿಂಟ್ ಇದೆ, ಕೆಳಗಡೆ 10 ಬರೀಬೇಕು ಇದಕ್ಕೆ. 100 ಸ್ಥಾನಕ್ಕಿಂತ 100 ಬರೀರಿ, 1000 ಸ್ಥಾನಕ್ಕಿಂತ 1000 ಬರೀರಿ, ಲಕ್ಷ ಅಂತ ಲಕ್ಷ ಬರೀರಿ, 10 ಲಕ್ಷ ಅಂತ 10 ಲಕ್ಷ ಬರೀರಿ. ಇದು ಎದಕ್ಕೆ ನೋಟ್ ಮಾಡಿದ್ದೇನೋ, ದಶಮಾಂಶ ಇದ್ದಿದ್ದನ್ನ ಭಿನ್ನ ರಾಶಿಗೆ ಮಾಡಿದ್ದೀವಿ. ಇನ್ನು ಇದ್ರ ಉಲ್ಟ, ಇದ್ರ ಉಲ್ಟ ಏನು ಗೊತ್ತಾ, ಭಾಳ ಸಿಂಪಲ್. ಇದ್ರ ಉಲ್ಟ ಏನು ಮಾಡ್ಬೇಕಪ್ಪ ಅಂದರೆ ಈಗ ಸಂಖ್ಯೆ ಈ ಥರ ಹಾಕಿರ್ತಾರೆ, 2864/100 ಇರ್ತದೆ, ಹೌದಾ, ಇದು 2864/100 ಇದೆ. ಇದು ಯಾವುದಿದೆ, ಇದು ಭಿನ್ನ ರಾಶಿ ಇದೆ. ಇದು ಆಲ್ರೆಡಿ ನಾವೆದರ ಕನ್ವರ್ಟ್ ಮಾಡ್ಬೇಕು, ಈಗ ದಶಮಾಂಶಕ್ಕೆ ಮಾಡ್ಬೇಕು. ಆಲ್ರೆಡಿ ಭಿನ್ನ ರಾಶಿ ಇದೆ, ನೀವು ಎದಕ್ಕೆ ಕನ್ವರ್ಟ್ ಮಾಡ್ಬೇಕು, ಈಗ ದಶಮಾಂಶಕ್ಕೆ ಕನ್ವರ್ಟ್ ಮಾಡ್ಬೇಕು. ಕನ್ವರ್ಟ್ ಮಾಡ್ಬೇಕಪ್ಪ ಅಂದ್ರೆ ಸೇಮ್ ಆ್ಯಸ್ ಇಟ್ ಈಸ್, ಇಲ್ಲಿ ಮೇಲಿರುವಂಥ ಸಂಖ್ಯೆ ಏನಿದೆ ಆ್ಯಸ್ ಇಟ್ ಈಸ್ ಬರೀಬೇಕು, 2864. ಎಷ್ಟು ಬರೋದ್ರಿ, ಬರೋದಾದ್ಮೇಲೆ ಏನು ಅಬ್ಸರ್ವ್ ಮಾಡ್ಬೇಕು, ಕೆಳಗಡೆ ಎಷ್ಟಿದೆ 100 ಇದೆ,
ಅಂದರೆ ಹಂಡ್ರೆಡ್ ಸ್ಥಾನಕ್ಕೆ ಪಾಯಿಂಟ್ ಕೊಡ್ರಿ ಅಂದಂಗೆ. ಇದು ಬಿಡಿ ಹತ್ತು, ಹಂಡ್ರೆಡ್ ಸ್ಥಾನ ಇಲ್ಲಿದೆ, ಹಾಗಾದರೆ 28.64. ಕ್ಲಿಯರ್? ಹಾಗಾದರೆ ಇನ್ ನೆಕ್ಸ್ಟು ಇನ್ನೊಂದು 5.648 ಪಾಯಿಂಟ್ ಇಲ್ಲಿದೆ. ಸಾರಿ, ಇದು ದಶಮಾಂಶ ಸಂಖ್ಯೆ ಹೇಳಿದ್ನಲ್ಲ, ಭಿನ್ನರಾಶಿ ಹೇಳಬೇಕಲ್ಲ. ಓಕೆ, ಇದೇನಿದಪ್ಪ ಅಂದ್ರೆ 5.8 ಇದೆ, ಕೆಳಗಡೆ 10,000 ಇದೆ ಅಂತ ಕೊಡ್ರಿ. 10,000. ಹಾಗಾದ್ರೆ ಇದನ್ನ ಏನು ಮಾಡ್ಬೇಕು ಅಂತ ಹೇಳಿದೀನಿ, ಆ್ಯಸ್ ಇಟ್ ಈಸ್ 5.648 ಬರೀಬೇಕು, 10,000 ಸ್ಥಾನಕ್ಕೆ ಪಾಯಿಂಟ್ ಕೊಡ್ಬೇಕು. ಬಿಡಿ ಹತ್ತು ನೂರು ಸಾವಿರ 10,000 ಅಂದ್ರೆ ಬಿಡಿ ಹತ್ತು ನೂರು ಸಾವಿರ 10,000 ಪಾಯಿಂಟ್ನ ಇಲ್ಲಿ ಕೊಟ್ಬಿಟ್ರೆ ಸಾಕು, ಇದು ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕ್ಲಿಯರ್ ಆಗ್ತದೆ. ನಾವು ಏನು ತಿಳ್ಕೊಂಡೀವಿ, ದಶಮಾಂಶ ಇದ್ದಿದ್ದು ಭಿನ್ನರಾಶಿಗೆ ಮಾಡಿದ್ದೀವಿ, ಹೊಳ್ಳಿ ಭಿನ್ನರಾಶಿ ಇದ್ದಿದ್ದನ್ನ ದಶಮಾಂಶಕ್ಕೆ ಮಾಡಕತ್ತೀವಿ. ಇನ್ನೊಂದು ಎರಡು ಎಕ್ಸಾಂಪಲ್ ಹಾಕ್ತೀನಿ. ಏನಪ್ಪ ಅಂದ್ರೆ 2964 ಡಿವೈಡೆಡ್ ಬೈ 10 ಇತ್ತಪ್ಪ ಅಂದ್ರೆ ಸೇಮ್ ಆ್ಯಸ್ ಇಟ್ ಈಸ್ ನಂಬರ್ನ 2964 ಬರ್ಕೋಬೇಕು, ಕೆಳಗಡೆ 10 ಇರುವುದರಿಂದ 10 ಸ್ಥಾನಕ್ಕೆ ಇದು ಬಿಡಿ 10. ಓಕೆ, ಇಷ್ಟು ನಿಮ್ಗೆ ಇದು ಅರ್ಥ ಆಯ್ತಪ್ಪ ಅಂದರೆ ಇದ್ರ ಒಳಗಡೆ ಇನ್ನೊಂದು ಹೇಳಿದ್ದೆ ನಾನು, ಏನಪ್ಪ ಅಂದರೆ ಈಗ ದಶಮಾಂಶ ಸಂಖ್ಯೆಗಳಿರ್ತವೆ ಅದನ್ನು ಎದಕ್ಕೆ ಕನ್ವರ್ಟ್ ಮಾಡೋಕಪ್ಪ ಅಂದ್ರೆ ಶೇಕಡ. ಶೇಕಡ ಅಂದ್ರೆ ಏನು, ನೂರಕ್ಕೆ ಇಂತಿಷ್ಟು ಅಥವಾ ನೂರಕ್ಕೆ ಸಮಾನ ಅಂತೇಳಿ ಥರ ನಾವು ಕರ್ಕೋತೀವಿ. ಇದು ಒಂದು ಏನಿದೆಯಪ್ಪ ಅಂದ್ರೆ ಸಂಖ್ಯೆ ಇದೆ, ಇದು 0.25. ಸರ ಇದು ಏನಿದೆಯಪ್ಪ ಅಂದ್ರೆ ದಶಮಾಂಶ ಇದೆ, ನಿಮ್ಗೆ ಇದರ ಶೇಕಡ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಾನೆ. ಶೇಕಡ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದಾಗ ಫಸ್ಟ್ಗೆ ದಶಮಾಂಶ ಇತ್ತಂದ್ರೆ ಇದನ್ನು ಭಿನ್ನರಾಶಿಗೆ ಮಾಡ್ಕೋಬೇಕು ನೀವು. ಈಸಿಯಾಗಿ ಶೇಕಡ ಕಂಡು ಹಿಡ್ಕೋಬೇಕಂದ್ರೆ ದಶಮಾಂಶ ಇದ್ದು ಭಿನ್ನರಾಶಿ ಮಾಡಬೇಕು, ಭಿನ್ನರಾಶಿ ಇದ್ದಿದ್ದು ಮುಂದೆ ಶೇಕಡಕ್ಕೆ ಕನ್ವರ್ಟ್ ಮಾಡ್ಬೋದು. ಇಲ್ಲೇನಿದೆ ಕೊಟ್ಟಂಥ 25 ನಂಬರ್ ಇದೆ, 25 ನಂಬರ್ನ ಆ್ಯಸ್ ಇಟ್ ಈಸ್ ಮ್ಯಾಲೆ ಬರೀರಿ, ಕೆಳಗಡೆ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಪಾಯಿಂಟ್ ಇದೆ ಅಂದ್ರೆ ಕೆಳಗಡೆ 100 ಬರೀರಿ. ಬರೆದಾದ್ಮೇಲೆ ಶೇಕಡ ಕನ್ವರ್ಟ್ ಮಾಡ್ಬೇಕಪ್ಪ ಅಂದ್ರೆ ಇದೇ ನಂಬರ್ನ ಇಲ್ಲಿ ಹೊಳೆ ಬರೀರಿ, 25 ಡಿವೈಡೆಡ್ ಬೈ 100. ಶೇಕಡ ಅಂದ್ರೆ ಏನಂತ ಹೇಳಿದೆ ನಾನು, ನೂರು ಅಂದರೆ ಇಂಟು ನೂರು ಮಾಡ್ಬೇಕು. ಇದಕ್ಕೆ ಇಂಟು ನೂರು ಮಾಡಿದಾಗ ಇವಾಗ ನೋಡ್ರಿ ಈ ಥರ ಇದ್ದಾಗ ಕ್ಯಾನ್ಸಲ್ ಆಗ್ತಾವೆ, ಕಡ್ತಾ ಹೋಗ್ತಾವೆ. ಈ ನೂರು ಕ್ಯಾನ್ಸಲ್ ಆಯ್ತು, ಉಳಿದಿದ್ದೆ ಅಷ್ಟಿಲ್ಲ, 25. 25 ಬರೀಬೇಕು, ಇಷ್ಟೇ ಬರೀದು ಬಿಡಂಗಿಲ್ಲ, ಇದಕ್ಕೆ ಶೇಕಡ ಚಿಹ್ನೆ ಹಾಕಬೇಕು. ಪರ್ಸೆಂಟೇಜ್ 25% ಈಸ್ ದ ಆನ್ಸರ್ ಆಗ್ತದೆ. ಹಾಗಾದರೆ 0.25 ಇದು ಶೇಕಡಕ್ಕೆ ಬರೆದಾಗ ಎಷ್ಟು ಪರ್ಸೆಂಟೇಜ್ ಅಪ್ಪ ಅಂದ್ರೆ 25%. ಸರ ಇದು ಏನೋ ಹೇಳಿದ್ರಿ, ಒಂದು ವೇಳೆ ಸಂಖ್ಯೆ ಹೆಂಗಿತ್ತಪ್ಪ ಅಂದ್ರೆ 1.256 ಏನೋ ಒಂದು ಸಮಥಿಂಗ್ ನಂಬರ್ ಇತ್ತು, ಇದನ್ನು ಬರೀರಿ. ಇದು ಏನಪ್ಪ ಅಂದರೆ ದಶಮಾಂಶ ಇದೆ, ಹೌದಾ? ಇದನ್ನು ಶೇಕಡ ಭಿನ್ನ ರಾಶಿ ಮಾಡ್ಬೇಕಪ್ಪ ಅಂದ್ರೆ 1256 ಡಿವೈಡೆಡ್ ಬೆಸ್ಟ್ ಆಯ್ತು ನೋಡ್ರಿ, ಬಿಡಿ ಹತ್ತು ನೂರು ಸಾವಿರ ಇದೆ, ಕೆಳಗಡೆ 1,000 ಬರದೆ. ಶೇಕಡ ಅಂದ್ರೆ ಎಷ್ಟು ಅಂತ ಹೇಳಿದಿನಿ, ಇಂಟು ನೂರು, ನೂರು ಬರೆದೇವಿ. ಇವಾಗ ಕ್ಯಾನ್ಸಲ್ ಮಾಡಕ್ಕೆ ಹೋಗ್ರಿ, ಈಗ ನೂರು ನೂರು ಹೊಕ್ಕಿದ್ದು ಇಲ್ಲಿ ಕೆಳಗಡೆ 1,000 ಇದೆ, ಹಾಗಾದರೆ ಇಲ್ಲಿ 2 ಸೊನ್ನೆ ತೆಗೆದ್ರೆ ಅಂದರೆ ಇಲ್ಲಿ 2 ಸೊನ್ನೆ ತೆಗೀರಿ, ಇಲ್ಲಿ ಕೆಳಗಡೆ ಇನ್ನೂ ಒಂದು ಸೊನ್ನೆ ಉಳಿತದೆ. ಹಾಗಾದರೆ ಇಲ್ಲಿ ಕೊಟ್ಟಂಥ ಸಂಖ್ಯೆ ಏನಿದೆಯಲ್ಲ 1256 ಬರ್ಕೋರಿ, ಕೆಳಗಡೆ 10 ಇದೆಯಪ್ಪ ಅಂದ್ರೆ ನೀವು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ರಿ. ಬಿಡಿ 10 ಸ್ಥಾನಕ್ಕೆ ಪಾಯಿಂಟ್ ಕೊಟ್ಟು ಏನು ಮಾಡೋಕಪ್ಪ ಅಂದ್ರೆ ಶೇಕಡ ಚಿಹ್ನೆಯನ್ನು ಹಾಕ್ಬಿಡ್ಬೇಕು. ಇಷ್ಟೇ ಅದರ ಆನ್ಸರ್. ಕೆಳಗಡೆ ಒಂದು ಸೊನ್ನೆ ಉಳಿತಂದ್ರೆ 10 ಸ್ಥಾನ ಬಿಡಬೇಕು, 2 ಸೊನ್ನೆ ಉಳಿದು ಅಂದ್ರೆ 100 ಸ್ಥಾನಕ್ಕೆ ಪಾಯಿಂಟ್ ಇಡಬೇಕು, 3 ಉಳಿದಪ್ಪ ಅಂದ್ರೆ 1,000 ಸ್ಥಾನಕ್ಕೆ. ಇಷ್ಟು ಪಾಯಿಂಟ್ ಇಟ್ಕೋತ ಹೋದ್ರೆ ಮುಗೀತು. ಸರ್ ಇಲ್ಲೇನೋ ಓಕೆ ಆಯಿತು, ಅಲ್ಲಿ 2 ಸೊನ್ನೆ ತೆಗೆದೀವಿ, ಇಲ್ಲಿ 2 ಸೊನ್ನೆ ತಗೊಳ್ದೀವಿ. ಒಂದು ವೇಳೆ ಕೆಳಗಡೆ ಅಲ್ಲಿ ಇಲ್ಲಿ ಒಂದು ಸೊನ್ನೆ ಉಳಿತಂದ್ರೆ, ಅದು ಒಂದು ಎಕ್ಸಾಂಪಲ್ ಹಾಕಿ ತೋರಿಸ್ತೀನಿ ನೋಡ್ರಿ. ಯಾವ ಥರ 252 ಇಲ್ಲಿ ಪಾಯಿಂಟ್ ಕೊಟ್ಬಿಟ್ಟದೆ. ಓಕೆ, 25.2 ಇದನ್ನು ಬರೀರಿ, ಇದಕ್ಕೆ ಬರೀನು ಭಿನ್ನ ರಾಶಿಗೆ ಬರೀನು. 252 ಡಿವೈಡೆಡ್ ಬೆಸ್ಟ್ ಬಂದು ಬಿಡಿ 10, ಶೇಕಡ ಅಂದ್ರೆ ಎಷ್ಟು ಅಂತೇಳಿನಿ, 100. ನೋಡ್ರಿ ಇಲ್ಲೊಂದು 0 ತೆಗೆದೀವಿ, ಇಲ್ಲೊಂದು 0 ತೆಗೆದೀವಿ, ಕೆಳಗಡೆ ಒಂದು 0 ಇದ್ದಾಗ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಏನೋ ಕೊಡ್ತಿದ್ರಿ, ಬಟ್ ಇಲ್ಲಿ ಮಗ್ಗಲದಲ್ಲಿ 0 ಉಳಿದಿದೆ, ಇಲ್ಲಿ ಪಾಯಿಂಟ್ ಇದ್ದಲ್ಲಿ ಕೊಡಂಗಿಲ್ಲ. ಇದನ್ನ ಏನು ಮಾಡೋಕಪ್ಪ ಅಂದ್ರೆ ಇಲ್ಲಿ ಕೊಟ್ಟಂಥ ಸಂಖ್ಯೆ ಏನೈತಿ ಅದನ್ನು ಬರೀಬೇಕು, 252 ಆ್ಯಸ್ ಇಟ್ ಈಸ್ನ ಬರೀಬೇಕು. ಬರೆದಾದ್ಮೇಲೆ ಇಲ್ಲಿ ಒಂದು 0 ಐತಾ ಅಂದರೆ 252 ಅಂದರೆ 252, ಒಂದು 0 ಉಳಿತಾ, ಒಂದು 0 ಕೊಟ್ಟು ಪರ್ಸೆಂಟೇಜನ್ನು ಹಾಕ್ಬೋದು. ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಿರಿ, ಅಥವಾ ವಿಡಿಯೋ ಪಾಸ್ ಮಾಡಿ, ಅಥವಾ ಹಿಂದಕ್ಕೆ ಓಡಿಸಿ ನೋಡಿರಿ. ನಾನೇನು ಹೇಳಿದೆ, ಇಲ್ಲಿ ಕೆಳಗಡೆ ಇಲ್ಲಿ 100, ಇಲ್ಲಿ 2 ಸೊನ್ನೆ, ಇಲ್ಲಿ 2 ಸೊನ್ನೆ ತೆಗೆದಾಗ ಕೆಳಗಡೆ 10 ಉಳಿತು. ಅಂದರೆ ಕೆಳಗಡೆ 10 ಉಳಿದಾಗ
ಕೊಟ್ಟಂಥ ಸಂಖ್ಯೆಯನ್ನು ಆ್ಯಸ್ ಇಟ್ ಈಸ್ ಬರೆದು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ರಿ. ಒಂದು ವೇಳೆ ಕೆಳಗಡೆ 10 ಬಂತು, ಇಲ್ಲಿ 100 ಇದ್ದಾಗ ಇಲ್ಲೊಂದು ಸಂಖ್ಯೆ ಇಲ್ಲೊಂದು ಜೀರೋ ಇಲ್ಲೊಂದು ಜೀರೋ ತೆಗೆದಾಗ ಇಲ್ಲಿ ಮೊದಲ ಸಂಖ್ಯೆ ಏನಾದರೂ ಇಲ್ಲಿ ಜೀರೋ ಉಳಿತಪ್ಪ ಅಂದ್ರೆ ಇಲ್ಲಿ ಕೊಟ್ಟಂಥ ಸಂಖ್ಯೆಯನ್ನು ಆ್ಯಸ್ ಇಟ್ ಈಸ್ ಬರೆದು ಈ ಒಂದು ಜೀರೋನ ಇಲ್ಲಿ ಕೊಟ್ಟು ಪರ್ಸೆಂಟೇಜನ್ನೇ ಹಾಕ್ಬೋದು. ಅವಾಗ ಅದು ಏನಾಗಿರ್ತದಪ್ಪ ಅಂದ್ರೆ ಶೇಕಡಾಕ ಬದಲಾವಣೆ ಆಗಿರುತ್ತದೆ. ಇದು ಕ್ಲಿಯರಾಗಿ ಹೇಳಿದ್ದೀನಿ, ಎಷ್ಟು ನೀವು ತಿಳ್ಕೊಂಡ್ರೆ ಸಾಕು. ದಶಮಾಂಶ ಒಳಗಡೆ ಬೇಸಿಕ್ಸ್ನ ಆಲ್ಮೋಸ್ಟ್ ನಿಮ್ಗೆ ಹೇಳ್ಕೊಂಡೆ. ಈಗ ಏನು ಹೇಳಿದ, ದಶಮಾಂಶಗಳನ್ನು ಓದುವುದು ಯಾವ ಥರ, ದಶಮಾಂಶಗಳನ್ನದಿಂದ ಭಿನ್ನರಾಶಿಗೆ ಬರೆಯೋದು ಅಥವಾ ಭಿನ್ನರಾಶಿಯಿಂದ ದಶಮಾಂಶಕ್ಕೆ ಬರೆಯೋದು, ದಶಮಾಂಶದಿಂದ ಶೇಕಡಾಕ್ಕೆ ಪರಿವರ್ತಿಸುವುದು. ಇಷ್ಟು ಗೊತ್ತಿದ್ದರೆ ನಾವೇನು ಮಾಡ್ಬೋದಪ್ಪ ಅಂದರೆ ಇವು ತಿಳ್ಕೊಬೋದು. ಒಂದು ವೇಳೆ ಸರ್ ನಮಗೆ ಈ ಥರ ಕೊಡ್ತಾನ್ರಿ, ಏನಪ್ಪ ಅಂತ 2/π ಈ ಥರ ಸಂಖ್ಯೆ ಕೊಡ್ತಾನೆ, ಕೆಳಗಡೆ ಏನಿಲ್ಲಪ್ಪ ಅಂದ್ರೆ 100 ಇಲ್ಲ, 10 ಇಲ್ಲ, 1000 ಇಲ್ಲ, ಇವಕ್ಕೂ ದಶಮಾಂಶಕ್ಕೆ ಬರೀದು ಹೆಂಗೆ. ಅಥವಾ ನಿಮ್ಗೆ ಇಲ್ಲಿ ಅದಕ್ಕಿಂತ ಮುಂಚೆ ಇಲ್ಲೊಂದು ಎಕ್ಸಾಂಪಲ್ ಹೇಳ್ಕೊಂತ ಬಂದ್ಬಿಡ್ತೀನಿ, ಇಲ್ಲಿ ನೋಡ್ಕೊತ ಬಂದ್ರೆ ಈಗ ಆಲ್ರೆಡಿ ಇವ್ಕೊಂಡು ಹೇಳಿದ್ದೀನಿ ಈ ಥರ 252/100 ಇರ್ತದೆ. ಅಥವಾ 50112 ಕೆಳಗಡೆ ಏನಿರ್ತದಪ್ಪ ಅಂದ್ರೆ 10 ಇರ್ತದೆ, ಇವ್ಕೊಂಡು ಬರೀದು ಯಾವ್ದು ಇನ್ನೇ ಹೇಳಿದ್ದೀನಿ. ಓಕೆ, ಇದನ್ನು 252 ಬರೀಬೇಕಾ, ಕೆಳಗಡೆ 100 ಇದೆಯಪ್ಪ ಅಂದ್ರೆ ಬಿಡಿ 10 100 ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಪಾಯಿಂಟ್ ಇಟ್ಟುಬಿಡಬೇಕು. ಬಿಡಿ 10 100 ಕೆಳಗಡೆ ಇದು 50112 ಇತ್ತಪ್ಪ ಅಂದ್ರೆ ಕೆಳಗಡೆ ಏನಾದ 10 ಇದೆ ಅಂದರೆ 10 ಇದೆಯಪ್ಪ ಅಂದ್ರೆ ನೀವೇನು ಮಾಡಿರಿ ಡೈರೆಕ್ಟ್ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ಬಿಡ್ರಿ. ಇದು ಏನಾಗಿರ್ತದಪ್ಪ ಅಂದ್ರೆ ಇದು ಭಿನ್ನರಾಶಿಯಿಂದ ದಶಮಾಂಶಕ್ಕೆ ಬರೀದು, ದಶಮಾಂಶದಿಂದ ಭಿನ್ನರಾಶಿ ಬರೀದು ಈಗಾಗಲೇ ಕ್ಲಿಯರ್ ಆಯಿತು. ಸರ್ 2/π ಕೆಳಗಡೆ ಏನಿತ್ತಪ್ಪ ಅಂದ್ರೆ 1000 ಇತ್ತು, 10 ಇತ್ತು, 100 ಇತ್ತಪ್ಪ ಅಂದ್ರೆ ನಾವು ದಶಮಾಂಶಕ್ಕೆ ಬರೀದು ಈಸಿಯಾಗಿ ಗೊತ್ತಾಯಿತು. ಕೆಳಗಡೆ 100 ಇಲ್ಲ, 10 ಇಲ್ಲ, 1000 ಇಲ್ಲ, ಇವ್ಕೂರ್ನ ದಶಮಾಂಶಕ್ಕೆ ಯಾವ ಥರ ಬರೀಬೇಕು ಇಲ್ಲಿ ನೋಡ್ರಿ. ಯಾವ ಥರ ಛೇದದಲ್ಲಿ ಎಷ್ಟಿದೆ, 5 ಇದೆ, ಇದನ್ನು 10 ಮಾಡ್ಕೊಡ್ರಿ, 100 ಮಾಡ್ಕೊಡ್ರಿ, 1000 ಮಾಡ್ಕೊಡ್ರಿ. ಇಲ್ಲಿಕ್ಕಪ್ಪ ಅಂದ್ರೆ ನಿಮ್ಗೆ 2 ಮತ್ತೆ ಹೇಳ್ತೀನಿ, ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನು ಮಾಡ್ಬೋದು. ನಾ ಏನು ಮಾಡ್ತೀನಿಪ್ಪ ಅಂದ್ರೆ ಛೇದಗಳನ್ನು ಇದನ್ನು 10 ಮಾಡ್ಕೋತೀನಿ. 10 ಮಾಡ್ಕೋತೀನಪ್ಪ ಅಂದ್ರೆ ನನ್ನ ಕಾಮನ್ ಸೆನ್ಸ್ ಗೊತ್ತಿದೆ, ಏನಿರ್ಬೇಕಪ್ಪ ಅಂದ್ರೆ 5ಕ್ಕೆ ಎಷ್ಟು ಮಲ್ಟಿಪ್ಲಿಕೇಷನ್ಸ್ ಮಾಡಿದ್ರೆ 10 ಹಾಕದ 2, 5 2 10 ಹಾಗಾದರೆ ಅಂಶ ಮತ್ತು ಛೇದಕ ಅದೇ ಸಂಖ್ಯೆಯಲ್ಲಿ ಅಂದ್ರೆ ಗುಣಿಸ್ಬೇಕು. ಈಗ ನೋಡ್ರಿ 2 2 4 5 2 10 ಹಾಗಾದರೆ 4/100 ದಶಮಾಂಶಕ್ಕೆ ಬರಿಬೋದಾನೆ ಈಸಿಯಾಗಿ ಬರಿಬೋದಲ್ಲ. ಹಾಗಾದರೆ ಕೊಟ್ಟಂಥ ಸಂಖ್ಯೆ ಆ್ಯಸ್ ಇಟ್ ಈಸ್ ಇಲ್ಲಿ ಬರಿಬೇಕು, ಕೆಳಗಡೆ 10 ಇದೆ ಅಂದ್ರೆ ಬಿಡಿಯಾಗನ 10, ಇನ್ನು ಹಿಂದೆ ಏನು ಇರ್ಲಿಕ್ಕಂದ್ರೆ 0 0.4 ಇದರ ಆನ್ಸರ್. ಸರ್ ಇದು ನೀವು ಏನೋ 5 2 10 ಅಂತ ತೊಗೊಂಡ್ರಿ, ಓಕೆ, ಸಂಖ್ಯೆಗಳು ಒಂದೊಂದು ಮ್ಯಾಚ್ ಆಗಲಿಲ್ಲ ಅಂದ್ರೆ ಮ್ಯಾಚ್ ಆಗಲಿಲ್ಲಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಈ ಸದ್ದ ಇದನ್ನೇ 0.4 ಬರ್ಬೇಕಾ ಆನ್ಸರ್. ನಮಗೆ ಕೆಳಗಡೆ ಇರುವಂಥ ಸಂಖ್ಯೆಲಿಂದ ಮೇಲುಗಡೆ ಇರುವ ಸಂಖ್ಯೆಗೆ ಭಾಗಾಕಾರ ಮಾಡಬೇಕು ಅಂದ್ರೆ 2ಕ್ಕೆ ನೀ ಎಷ್ಟರಲ್ಲೇ ಭಾಗಾಕಾರ ಮಾಡಬೇಕು, ಕೆಳಗಡೆ ಛೇದಲ್ಲಿಂದ ಭಾಗ ಮಾಡಬೇಕು. ಛೇದ ಎಷ್ಟಿದೆ, 5 ಇದೆ, 5ರ ಮಧ್ಯೆ 2 ಇಲ್ಲ, 2 ಇಲ್ಲ ಅಂತ ಇಲ್ಲೊಂದು ನೀ ಪಾಯಿಂಟ್ ಕೊಡ್ಬೇಕು, ಪಾಯಿಂಟ್ ಕೊಟ್ಟಿದ್ರೆ ಇಲ್ಲೊಂದು 0 ಬರ್ತದೆ. ಅವಾಗ 5 4 20 20ರಾಗ 20 ಹೋದ್ರೆ 0 ಆಯ್ತಾ, ಹಿಂದೇನೂ ಇಲ್ಲ ಅಂದ್ರೆ ಒಂದು ಪಾಯಿಂಟ್ ಕೊಟ್ಬಿಡು, 0.4 ಇದರ ಆನ್ಸರ್ ಆಗಿರ್ತದೆ. ಈ ಥರನಾದರೂ ನೀವು ಮಾಡಬೇಕಾಗ್ತದೆ. ಓಕೆ, ಇಲ್ಲಿ ಇನ್ನೊಂದು ಲೆಕ್ಕ ಹಾಕ್ತೀನಿ ನೋಡ್ರಿ, 1 2 5 ಇದನ್ನು ಏನು ಮಾಡ್ಬೇಕಪ್ಪ ಅಂತಂದಾಗ ಸಾರಿ ನಿಮ್ಮ ಪಾಯಿಂಟ್ದಾಗ ಹಾಕಲಿಲ್ಲ, ಇದನ್ನು ಹಾಕಿದ್ದೆ ನಾನು ಬೇಡ. ಈ ಥರ ಏನು 2/4 2/4 ಅಂತ ಹಾಕಿದೆ ಅಂತ ಕೊಡಿ. ಕೆಳಗಡೆ ಇಲ್ಲಿ 4 ಮಗ್ಗಿ ಒಳಗಡೆ 4 2 8 ಆಯಿತು, ಆಗಲೆಲ್ಲ 5 ಇತ್ತು, 5 2 10 ಏನೋ ಮಾಡ್ಕೊಂಬಿಟ್ರಿ ಸರ್, ಇಲ್ಲಿ ಮಾಡ್ರಿ ನೋಡ್ರಿ 4 2 8 ಅಂದ್ರೆ ಬರೋಂಗಿಲ್ಲ, 4 3 12 ಬರಲ್ಲ. ಆದ್ರೆ 4 ಎಷ್ಟಲೇ ಬರ್ಬೋದಪ್ಪ ಅಂತಂತಂದಾಗ 4 25 25 4 100 ಅಂತ ಕರಿತೀರ, ಒಟ್ಟು ನಾವು ಛೇದ 100 ಆಗ್ಬೇಕು, ಇಲ್ಲಕಂದ್ರೆ 10 ಆಗ್ಬೇಕು, ಇಲ್ಲಕಂದ್ರೆ 1000 ಆಗ್ಬೇಕು ಅಂದರೆ ಇಲ್ಲಿ 25ರಲ್ಲೇ ಮಲ್ಟಿಪ್ಲಿಕೇಷನ್ ಮಾಡ್ಬೇಕು. 25 2 ಎಷ್ಟಪ್ಪ ಅಂದ್ರೆ 50/25 4 100 ಈಗ 50ನ ಕೆಳಗಡೆ 100 ಇದೆ, ಹಾಗಾದರೆ ಕೊಟ್ಟಂಥ ಸಂಖ್ಯೆ 50ನ ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಕೆಳಗಡೆ ಎಷ್ಟಿದೆಯಪ್ಪ ಅಂದ್ರೆ 100 ಇದೆ ಅಂದ್ರೆ ಬಿಡಿ 10 100 ಹಿಂದಿನ ಸ್ಥಾನ ಏನಿಲ್ಲ ಅಂದ್ರೆ 0.50 ಇದರ ಆನ್ಸರ್ ಆಗಿರ್ತದೆ. 0.5 ಇದರ ಆನ್ಸರ್. ಓಕೆ, ಹಾಗಾದರೆ ಇದು ಮಾಡ್ರೆ ನೋಡೋಣ, 2ಕ್ಕೆ 4ರಲ್ಲೇ ನಾವು ಭಾಗಾಕಾರ ಮಾಡ್ಬೇಕು.
ಇಲ್ಲಿ ಏನು ಇರ್ಲಿಕ್ಕಪ್ಪ ಅಂದ್ರೆ ಒಂದು ಪಾಯಿಂಟ್ ಕೊಟ್ಟನಂದ್ರೆ ಇಲ್ಲೊಂದು ಜೀರೋ ಬರ್ತದೆ, ನಾಲ್ಕೇ ಇಲ್ಲ ನೋಡ್ರಿ, 20 ಹೋಯ್ತಾ. ಇನ್ನೇನು ಇರ್ಲಿಕ್ಕಂದ್ರೆ ಜೀರೋ, 0.5. ಇಲ್ಲಿ 0.5ನೇ ಬಂದ ನಮ್ಗೆ ಆನ್ಸರ್ ಕ್ಲಿಯರ್, ಅಂದರೆ 0.5 50 ಪೈಸೆ ನಂಗೆ. ಓಕೆ ಆನ್ಸರ್. ಇದು ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂದ್ರೆ ನಾವು ಈ ಥರ ಬಿಡಿಸ್ಕೋತಾ ಹೋಗ್ಬೋದು. ಒಂದು ವೇಳೆ ಸರ ಕೆಳಗಡೆ 3 ಇತ್ತು 7 ಇತ್ತು, ಅವು 100 ಆಗಲ್ಲ 10 ಆಗಲ್ಲ 100 ಆಗಂಗಿಲ್ಲ, ಅವಾಗ ನಾವು ಏನು ಮಾಡೋಕಪ್ಪ ಅಂದರೆ ಏನಪ್ಪ ಅಂದರೆ ಸಂಖ್ಯೆ 6/7 ಇತ್ತು ಸರ್, ಇದನ್ನು ಮಾಡ್ರಿ ಅಂತಂದಾಗ ಆರನ್ನು ಇಲ್ಲಿ ಯಾವುದೇ ಸಂಖ್ಯೆಯಲ್ಲಿ ಮಲ್ಟಿಪ್ಲಿಕೇಷನ್ ಮಾಡಿದ್ರೆ 100 ಆಗಲ್ಲ 10 ಆಗಲ್ಲ, ಅದಕ್ಕೋಸ್ಕರ ನೀ ಆರನ್ನು 7ರಲ್ಲೇ ಭಾಗಾಕಾರ ಮಾಡ್ಕೋತ ಬರ್ಬೇಕು. ಆರನ್ನು 7ರಲ್ಲೇ ಭಾಗಾಕಾರ, ಇಲ್ಲೊಂದು ಪಾಯಿಂಟ್ ಕೊಟ್ಟರೆ ಇಲ್ಲೊಂದು 0 ಬರೋದು, ಹೌದಾ? 7ರ ಮಗ್ಯಾಗ 61 ಇಲ್ಲ, 7×8 ಎಷ್ಟಪ್ಪ ಅಂದ್ರೆ 56 ಇದೆ, ಹತ್ತರಾಗ 4, 6 ಕಳೆದ್ರೆ 4 ಉಳಿತದೆ, ಇದೊಂದು 0. ಇಲ್ಲೊಂದು ಸುತ್ತ ಪಾಯಿಂಟ್ ಕೊಟ್ಟಿ ಅಂದ್ರೆ ನೀ ಇನ್ನೊಂದು ಸುತ್ತ 0 ಉಳಿಸ್ಕೋಬೋದು. ಹಾಂ, 7×4 28, 7 ಇಲ್ಲೇ 35, 7×6 42 ದೊಡ್ಡದಕ್ಕಿಂತ ಅವಾಗ 7 ಇಲ್ಲೇ 35, ಹತ್ತರಾಗ 5 ಹೋದ್ರೆ 5, ನೆಕ್ಸ್ಟ್ ಇದೊಂದು 0 ಆಯಿತು. ಇಲ್ಲೇ 5 ಉಳಿದ್ರಿಂದ ಇಲ್ಲೊಂದು ಪಾಯಿಂಟ್ ಕೊಟ್ಟು ಮತ್ತೆ ಇನ್ನೊಂದು 3 ಸಲ ನೀನು 0ನ ಇಳಿಸ್ಕೋಬೋದು, ಅವಾಗ 7×6 42, 7×8 50 ಆಗ್ತದೆ, 7×6 42, ಹಾಗಾದರೆ ಇಲ್ಲಿ 8 ಉಳಿತದೆ. ಹಾಗಾಗಿ ನೀವು ಕಂಟಿನ್ಯೂ ಮಾಡ್ಕೋತ ಹೋಗೋದಕ್ಕಿಂತ 0.856ನ ಇಲ್ಲಿಗೆ ಏನು ಮಾಡೋಕಪ್ಪ ಅಂದ್ರೆ ಎಂಡ್ ಮಾಡಿಬಿಡ್ಬೇಕು. ಇನ್ನು ಮುಂದೆ ವರ್ಷಿದ್ರೂ ಇದು ಏನಾಗಿಲ್ಲಪ್ಪ ಅಂದ್ರೆ ಸಂಪೂರ್ಣವಾಗಿ ಭಾಗ ಆಗಲ್ಲ. ಇಷ್ಟು ಮಾಡಿದ್ರು ಸಾಕು, ನೀವು ಆನ್ಸರ್ಸ್ಗಳನ್ನು ನೀವು ಈಸಿಯಾಗಿ ಗೇನ್ ಮಾಡ್ಬೋದು. ಇದು ನಾನೇನು ಮಾಡಿದ್ದೀನಪ್ಪ ಅಂದ್ರೆ ಇಲ್ಲಿ ತನಕ ಬರೀ ಬೇಸಿಕ್ಸ್ನ ಹೇಳಿದ್ದೀನಿ. ದಶಮಾಂಶಗಳನ್ನು ಯಾವ ಥರ ನಾವು ಭಿನ್ನರಾಶಿಗೆ ಬರ್ಕೋಬೋದು, ಭಿನ್ನರಾಶಿಯಿಂದ ದಶಮಾಂಶ ಬರಿಬೋದು, ದಶಮಾಂಶದಿಂದ ಶೇಕಡಾಕ್ ಮಾಡ್ಬೋದು, ಕೆಳಗಡೆ ಛೇದಗಳು 100 ಇರ್ಲಿಕ್ಕಪ್ಪ ಅಂದ್ರೆ 10 ಇರ್ಲಿಕ್ಕಪ್ಪ ಅಂದ್ರೆ ಈ ಥರ ಭಾಗಾಕಾರ ಮಾಡಿ ನೀವು ಏನು ಮಾಡೋದಪ್ಪ ಅಂದ್ರೆ ದಶಮಾಂಶಗಳನ್ನು ಬರಿಬೋದು ಅಂತೇಳಿ. ಇದು ಭಾಗ 1 ಒಳಗಡೆ ಇಷ್ಟು ನಿಮ್ಗೆ ಕಲ್ತ್ಕೊಂಡ್ರೆ ಸಾಕು. ನೆಕ್ಸ್ಟ್ ಭಾಗ 2 ಒಳಗಡೆ ಏನು ಮಾಡ್ತೀನಪ್ಪ ಅಂದ್ರೆ ದಶಮಾಂಶಗಳ ಸಂಕಲನ, ದಶಮಾಂಶಗಳ ವ್ಯವಕಲನ, ದಶಮಾಂಶಗಳ ಗುಣಾಕಾರ ಭಾಗಾಕಾರ ಅವಕ್ಕನ್ನ ವೆರಿ ಈಸಿ ಅಂದ್ರೆ ಹೇಳ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ಥರ ಎಲ್ಲ ಕ್ಲಾಸಸ್ಗಳೇನಾಗ್ತಪ್ಪ ಅಂದ್ರೆ ನಿಮ್ಗೆ ಸಿಗ್ತಾವೆ.